ಹಲೋ, ಇವತ್ತು ನಾನು ಸ್ಯಾಟರ್ಡೆ ಮಾರ್ನಿಂಗ್ ಬೆಳಗ್ಗೆ ಮೆಹಂದಿ ಹಚ್ಕೊಂಡಿದ್ದೆ. ನಿಮಗೆಲ್ಲ ಆ ವಿಡಿಯೋ ಕೂಡ ಸದ್ಯದಲ್ಲೇ ಹಾಕ್ತೀನಿ. ಇದು ಕಂಟಿನ್ಯೂಯೇಷನ್ ವ್ಲಾಗ್ ಅಂತಲೇ ಅಂದ್ಕೊಳ್ಳಿ. ಮೆಹಂದಿ ಹಚ್ಕೊಂಡು ರಾತ್ರಿ ಮೆಹಂದಿ ಕಲಸಿಡೋದು ಹೇಗೆ, ಬೆಳಗ್ಗೆ ಮೆಹಂದಿ ಹಚ್ಕೊಳ್ಳೋದು ಹೇಗೆ, ತಲೆಗೆ ಹೆನ್ನ ನ್ಯಾಚುರಲ್ ಬರ್ಗಂಡಿ ಕಲರ್ ಹೇಗೆ ಮಾಡ್ಕೋಬೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಹಾಗೆ ಅದ್ರ ಕಂಟಿನ್ಯೂಯೇಷನ್ ಏನಂದರೆ, ನಾವು ಮೆಹಂದಿ ಹಚ್ಚಿ ತೊಳ್ಕೊಂಡಿರ್ತೀವಲ್ಲ, ಶಾಂಪು ಏನೂ ಹಾಕಲ್ಲ, ಜಸ್ಟ್ ನೀರು ಹಾಕ್ಬಿಟ್ಟು ನಾವು ತೊಳ್ಕೊತೀವಿ. ಸೊ ಅವತ್ತಿನ ದಿನ ರಾತ್ರಿ ನಾವು ಎಣ್ಣೆ ಹಚ್ಕೊಂಡ್ರೆ ನೆಕ್ಸ್ಟ್ ಮಾರ್ನಿಂಗ್ ನಾವು ಶ್ಯಾಂಪು ಹಾಕಿ ವಾಶ್ ಮಾಡ್ಬೋದು. ಈಗ ಹರಿಹರಕ್ಕೆ ಬಂದಿದ್ದೀವಿ, ಹೇಗಿದ್ರು ದಿನ ನನ್ನ ಮನೇಲಿದ್ರೆ ನಾನು ಹಚ್ಕೊಳ್ಳೇಬೇಕು ಎಣ್ಣೆ. ಸೊ ಅಮ್ಮಂಗೆ ಎಣ್ಣೆ ಹಚ್ಚಕ್ಕೆ ಹೇಳಿದೆ. ಸೊ ಎಣ್ಣೆ ಹಚ್ಚರಿ ಅಂದ ತಕ್ಷಣ ನಂಗೆ ನೆನಪಾಯ್ತು, ಅಮ್ಮ ಎಣ್ಣೆ ಮನೇಲೇ ಮಾಡ್ತಾರೆ, ಹೇಗೆ ಮಾಡ್ತಾರೆ ಏನು ಅವ್ರನ್ನೇ ಒಂದ್ಸರಿ ಕೇಳ್ಬಿಡ್ತೀನಿ. ಇಲ್ಲಿ ಬಾಟ್ಲ್ ಕಾಣಿಸ್ತಿದ್ದಲ್ಲ, ಇದೇ ಮನೇಲಿ ಮಾಡಿರೋ ಎಣ್ಣೆ. ಕೆಳಗೆ ಕಾಣಿಸ್ತಿದ್ದಲ್ಲ, ಕರಿಬೇವು ಕಾಣಿಸ್ತಾ ಇದೆ ನಿಮಗೆ. ಕೆಳಗಡೆ ಮೆಂತೆ ಕಾಳಿದೆ ತಳದಲ್ಲಿ, ಓಪನ್ ಮಾಡಿ ತೋರಿಸ್ಬಿಡ್ತೀನಿ. ಅಮ್ಮ ಬಿಚ್ಚು, ನೋಡಿ ಎಷ್ಟೆಲ್ಲ ಸಾಮಾನಿದೆ. ಅಮ್ಮ ಫಸ್ಟು ನೀನು ಎಣ್ಣೆ ಹೆಂಗೆ ಮಾಡಿಸ್ತೀಯ ಹೇಳ್ಬಿಡು. ಎಣ್ಣೆನಾ? ಏ, ನಾವು ಎಲ್ಲರಿಗೂ ನಮಸ್ಕಾರ ಹೇಳ್ಬಿಡಮ್ಮ, ತುಂಬ ದಿನ ಆಯ್ತಲ್ಲ. ನಮಸ್ಕಾರ, ನಾನು ಶರಣಮೇಳಕ್ಕೆ ಕೂಡಲು ಸಂಗಮಕ್ಕೆ ಹೋಗಿದ್ದೆ, 5 ದಿವಸ ಅಲ್ಲೇ ಇದ್ದೆ. ಹಂಗಾಗಿ ನನಗೆ ಸ್ವಲ್ಪ ಶೀತ ಕೆಮ್ಮು ಆಗಿದೆ, ಧೂಳು ನೀರು ಚೇಂಜ್ ಆಯ್ತು, ತುಂಬಾ ಧೂಳು ಇದೆ ಅಲ್ಲಿ. ಈ ಎಣ್ಣೆ ಹೆಂಗ್ ಮಾಡಿಸ್ತೇನೆ? ಫಸ್ಟ್ ಎಣ್ಣೆನ ಕೊಬ್ಬರಿಯಿಂದ ಹೆಂಗ್ ಮಾಡ್ತೀನಿ? ನಮ್ಮ ಮನೇಲಿ 3 ಮರ ಇದೆ, ತೆಂಗಿನ ಮರ. ಆ 3 ತೆಂಗಿನ ಮರದ ಕಾಯಿ ಬೆಳ್ತಾ ಇರುತ್ತೆ, ನಾನು ಒಬ್ಳೇ ಎಲ್ಲ ಅಷ್ಟು ಉಪಯೋಗಿಸಲ್ಲ. ಆಮೇಲೆ ನಾವು ನಿಮಗೆ ಹೇಳಿದ್ದೆ ಕಾಯಿ ರುಬ್ಬಲ್ಲ ಸಾರಿಗೆ ಅಂತ, ಹಂಗಾಗಿ ಹಂಗೆ ಉಳಿಯುತ್ತಲ್ಲ. ಆ ಗಿಟ್ಟದ್ ಮಾಡಿಬಿಟ್ಟು ಒಣಗಿಸಿ ಎಣ್ಣೆ ಮಾಡಿಸ್ತೀನಿ, ಕೊಬ್ಬರಿ ಎಣ್ಣೆ. ಅದು ಮಾಡಿಸಿರ ಕೊಬ್ಬರಿ ಎಣ್ಣೆನೇ ಇದು. ಎಣ್ಣೆ ಮಾಡಿಸಿ ವರ್ಷದ ತನಕ ಚೆನ್ನಾಗಿ ಒಂದ್ಸರಿ ಕಾಯಿಸಿ ಒಂದಿಡಿ ಏಲಕ್ಕಿ ಹಾಕಿ ಕಾಯಿಸಿ ಇಟ್ಬಿಡ್ತೀನಿ ಇಷ್ಟೇ. ಬೇಕು ಬೇಕಾದಾಗ ಈಗ ಇಂಥ ಎಣ್ಣೆ ಹಚ್ಕೊಳ್ಳೋರು ಹಚ್ಕೋಬಹುದು ಮನೇಲಿ ಯಾರಾದರೂ. ನೋಡ್ರಿ, ಎಣ್ಣೆ ಮಾಡಿಟ್ಟಿದ್ದೀನಿ ಬಾಟ್ಲಿ, ಇದನ್ನ ಬೇಕಾದ್ರೂ ಹಚ್ಕೋಬಹುದು. ನೋಡ್ರಿ, ಇದನ್ನ ಹೆಂಗ್ ಮಾಡಿದ್ಯಮ್ಮ? ನೋಡ್ರಿ ಇಲ್ಲಿ, ಇದನ್ನ ನೋಡ್ಕೊಡ್ರಿ, ಹೇಳ್ತೀನಿ. ಕಾಣಿಸ್ತದೆ, ಕಾಣಿಸ್ತದೆ. ನೋಡ್ಕೊಡ್ರಿ ಏನೇನು ಹಾಕಿದ್ದೀನಿ ಅಂತ ನಿಮಗೆ ಹೇಳ್ತೀನಿ. ಇದು ಒಂದು 6 ತಿಂಗಳ ವರ್ಷಕ್ಕಾಗಷ್ಟು ಮಾಡಿಟ್ಬಿಡ್ತೀನಿ. ಮಕ್ಳು ಬಂದ ಮಕ್ಳು ಹಚ್ಕೊಳ್ತಾರೆ, ಮನೇಲಿ ನಾನು ಹಚ್ಕೊಳ್ತೀನಿ. ಏನಲ್ಲಿ ಲೇಜಿ ರೀ, ನನಗೆ ಹಚ್ಕೊಳಕ್ ಬೇಜಾರು, ಮಾಡಿದ್ದೀನಿ, ಮಾಡಿಟ್ಟೀನಿ. ಹೇಳ್ತೀನಿ ನೋಡ್ರಿ. ಈಗ ಈ ಎಣ್ಣೆಗೆ 1/2 ಲೀಟರ್ ಎಣ್ಣೆಗೆ 1 8 ದಾಸವಾಳ, 1 ಇಡಿ ಕರಿಬೇವು, ಮೆಹಂದಿ ಪೌಡರ್ನ ಒಂದ್ ತೆಳುವಾದ ಬಟ್ಟೆನಲ್ಲಿ ಮೆಹಂದಿ ಪೌಡರ್ ಕಟ್ಟಿ ಎಣ್ಣೆ ಕುದಿಯುವಾಗ ಅದನ್ನ ಹಾಕ್ತೀನಿ. ಮೆಂತೆ ಹಾಕ್ತೀನಿ, ದಾಸವಾಳ ಹಾಕ್ತೀನಿ, ಒಂದ್ ಕರಿಬೇವು ಚೆನ್ನಾಗಿ ಹಾಕ್ತೀನಿ, ಹಾಕಿದ್ದೀನಿ ನೋಡ್ರಿ ಕರಿಬೇವು. ಆಮೇಲೆ 1-2 ಲವಂಗ, ಶೀತ ಆಗ್ಬಾರ್ದಂತ 1-2 ಲವಂಗ ಹಾಕ್ತೀನಿ. ಗಮಕ್ಕೆ 1-2 ಏಲಕ್ಕಿ ಹಾಕಿರ್ತೀನಿ, ಒಳ್ಳೇದ್ರು ಕೂಡ 1-2 ಏಲಕ್ಕಿ ಹಾಕಿರ್ತೀನಿ. ದಾಸವಾಳ ಮಾತ್ರ ಚೆನ್ನಾಗಿ ಹಾಕ್ತೀನಿ ದಾಸವಾಳನ. ಆಮೇಲೆ ಈರುಳ್ಳಿ ಹಾಕ್ತೀನಿ, ಚೆನ್ನಾಗಿ ಈರುಳ್ಳಿ ಹಾಕ್ರಿ, ಕೂದಿದ್ರಲ್ಲ ಈರುಳ್ಳಿ. ಎಣ್ಣೆ ಮಾಡೋದು ಈರುಳ್ಳಿಯಿಂದನೇ ಕಷ್ಟ, ಈರುಳ್ಳಿ ಕೂತಾ ಕೂತಾ ಕುದ್ದು ಕುದ್ದು ನೊರೆ ಬರ್ತಾ ಇರುತ್ತೆ, ಉಕ್ಕುತ್ತಾ ಇರುತ್ತೆ. ಆದ್ರೂ ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋ ತನಕ ಕುದಿಸಿ ಎಣ್ಣೆ ಸೋಯಿಸ್ಕೊಳ್ರಿ. ಈರುಳ್ಳಿ ಅದ್ರಾಗ ಉಳಿಸ್ಕೊಬೇಡ್ರಿ, ಇನ್ನೆಲ್ಲದೂ ಉಳಿಸಿನಿ, ಈರುಳ್ಳಿ ಉಳಿಸಿಲ್ಲ. ಈರುಳ್ಳಿ ಹೆಂಗಾದ್ರೂ ಕೆಟ್ಟು ಬಿಟ್ರೆ ಏನಂತ, ಈರುಳ್ಳಿ ಚೆನ್ನಾಗಿ ಹಾಕ್ರಿ, ಸಣ್ಣಕ್ಕೆ ಚೆನ್ನಾಗಿ ಹಾಕ್ರಿ. ಇಷ್ಟ ಹಾಕಿ ಎಣ್ಣೆ ಮಾಡಿ ಇಟ್ಕೊಂಡಿನಿ, ಅದನ್ನ ಈಗ ಮಸಾಜ್ ಮಾಡೋದ ನಿಮಗೆ ತೋರಿಸ್ತೀನಿ. ಇದು ಏನು ಹಾಕದೇ ಇರೋ ಎಣ್ಣೆ, ನಿಮಗೆ ತೋರ್ಸೋಕ್ಕೋಸ್ಕರ ತೆಗೆದಿನಿ. ಮನೆ ಕೊಬ್ಬರಿಯಿಂದ ಮಾಡಿಸಿರೋದು ಇದೆ ಎಣ್ಣೆ, ನಾನು ವರ್ಷಕ್ಕೊಂದ್ಸರಿ ಮನೆ ಕೊಬ್ಬರಿಯಿಂದಾನೆ ಮಾಡಿಸ್ಕೊಂಬರ್ತೀನಿ ಎಣ್ಣೆನ. ಇದು ಮನೆ ಕೊಬ್ಬರಿಯಿಂದ ಮಾಡಿದ್ದು, ಅದೇ ಕೊಬ್ಬರಿ ಎಣ್ಣೆನ ನೋಡ್ರಿ ಇದು ರೆಡಿ ಮಾಡಿದ್ದು. ಇದನ್ನೇ ಅವಳಿಗೆ ಬಿಸಿ ಮಾಡಿ ತಲೆಗೆ ಹಚ್ಚುತ್ತೀನಿ ಈಗ ನೋಡ್ರಿ. ಇದು ಯಾಕಂದ್ರೆ ಇದನ್ನ ತೋರಿಸ್ಬೇಕು ಅಂದ್ರೆ ತುಂಬಾ ಟೈಮ್ ಆಗುತ್ತೀ, 1/4 ಗಂಟೆ ಆಗುತ್ತೆ ಇದನ್ನ ತೋರಿಸ್ಲಿಕ್ಕೆ. ಎಲ್ಲರೂ ತೋರಿಸ್ತಾ ಇದಾರೆ ಇವಾಗ, ಎಣ್ಣೆ ಮಾಡೋದು, ಮುಖಕ್ಕೆ ಹಚ್ಕೊಳ್ಳೋದು, ತಲೆ ಕೈಕಾಲಿಗೆ ಹಚ್ಕೊಳ್ಳೋದು ಎಲ್ಲ ತೋರಿಸ್ತಾ ಇದಾರೆ. ಏನ ನನ್ನ ಮಗಳಿಗೆ ಈಗ ಮಸಾಜ್ ಮಾಡ್ತಲ್ಲ, ಇದನ್ನ ತೋರಿಸೋಣ, ಮನೆ ಮಾಡಿಟ್ಟದ್ದೇ ಈಗ ರೆಡಿ ಅಂತ. ಆಮೇಲೆ ಸುಮಾರು ಜನ ನನ್ಗೆ ನೀವು ಸಂಕ್ರಾಂತಿ ಹೇಗ್ ಮಾಡಿದ್ರಿ ತೋರಿಸಿ ತೋರಿಸಿ ನನಗೆ ಕೇಳ್ತಾ ಇದ್ರು. ಆಕ್ಚುಲಿ ನಾವು ಇಲ್ಲಿ ಸಂಕ್ರಾಂತಿ ಮಾಡ್ತಿದ್ದಕ್ಕೂ ಅಲ್ಲಿ ಸಂಕ್ರಾಂತಿಗೂ ತುಂಬಾ ವ್ಯತ್ಯಾಸ ಇದೆ. ನಮ್ಗೆ ಅಲ್ಲೇನು ಹೋಗಿ ಎಳ್ ಬೀರ್ತೀವಿ, ಮನೇಲಿ ಸಿಹಿ ಮಾಡ್ಕೊಂಡು ಊಟ ಮಾಡ್ತೀವಿ ಇಷ್ಟೇ. ಇಲ್ಲಿ ಸಂಕ್ರಾಂತಿ ಹೇಗ್ ಆಚರಿಸಿದ್ವಿ ನೀನ್ ಹೇಳಮ್ಮ. ಇಲ್ಲಿ ಸಂಕ್ರಾಂತಿ ಅಂದ್ರೆ ತುಂಬಾ ಚೆನ್ನಾಗಿ ಮಾಡ್ತೀವಿ. ನಮ್ದು ಹೊಳೆ ಇದೆ, ನಮ್ಮ ಊರಲ್ಲಿ ತುಂಗಭದ್ರಾ ನದಿ ಹರಿಯುತ್ತೆ, ತುಂಗಭದ್ರಾ ನದಿ ಹರಿಯುತ್ತೆ. ನಾವೆಲ್ಲರೂ ಮನೆಯಲ್ಲಿ ಮಕ್ಕಳು ಬಂದವರು, ಆಮೇಲೆ ಫ್ರೆಂಡ್ಸ್ ಒಬ್ಬಂಟಿಗ್ರಿದ್ರೆ ಅವ್ರನ್ನೂ ಕರ್ಕೊಳ್ತೀವಿ. ಆಮೇಲೆ ಕೆಲವರು ನಮ್ ತರ ಸಂಕ್ರಾಂತಿ ಆಚರಿಸೋದಿಲ್ಲ, ಅವ್ರನ್ನು ನಾವು ಅವ್ರಿಗೆ ಇನ್ವೈಟ್ ಕರೆದಿರ್ತೀವಿ, ಬರ್ರಿ ನಾಳೆ ಊಟಕ್ಕೆ ಹೋಗೋಣ ಅಂತ. ಎಲ್ಲರೂ ಸೇರಿ ರೊಟ್ಟಿ, ಬುತ್ತಿ ಅನ್ನ, ಚಿತ್ರಾನ್ನ, ಕಾಳು ಪಲ್ಯ, ಹಸಿ ಸೊಪ್ಪಿನ ಕೋಸಂಬರಿ, ಆಮೇಲೆ ದಾಲ್ ಅಂದ್ರೆ ದಾಲು, ಒಂದು 3-4 ತರ, ಒಟ್ಟು 3-4 ತರ ಪಲ್ಯ ಮಾಡ್ತೀವಿ, ಬುತ್ತಿ ಉಂಡೆ ಮಾಡ್ತೀವಿ, ಚಿತ್ರಾನ್ನ ಮಾಡ್ತೀವಿ, ಎಲ್ಲ ಮಾಡ್ಕೊಂಡು ಮನೆಯಿಂದ ಮಾಲ್ದಿ ಮಾಡ್ತೀವಿ. ಸಂಕ್ರಾಂತಿ ನೋಡ್ರಿ, ಸಂಕ್ರಾಂತಿ ಇದು ಗೋಧಿ
ಗೋಧಿ, ಉರ್ಗಡ್ಲೆ, ಒಣಕೊಬ್ರಿ, ಏಲಕ್ಕಿ, ಶುಂಠಿ. ಸರಿ ತೋರ್ಸಂತೆ ಬಿಡಿ ಇನ್ನೊಂದ್ಸರಿ. ಇದೇ ಸ್ವೀಟ್ ಸಂಕ್ರಾಂತಿಗೆ ಹೋಳಿಗೆ ಮಾಡ್ಕೊಳ್ಳೋರು ಮಾಡ್ಕೊಳ್ತಾರೆ, ಬಟ್ ಮಾಲ್ದಿನೇ ತುಂಬಾ ಸ್ಪೆಷಲ್ ಆಕ್ಚುಲಿ. ಇದೆಲ್ಲ ತಗೊಂಡ ಒಳೆನಲ್ಲಿ ಊಟ ಎಲ್ರಿಗೂ ಕರ್ಕೊಂಡು ಫಸ್ಟ್ ನೆಗೆ ಪೂಜೆ ಮಾಡಿ ಆಮೇಲೆ ಎಲ್ರು ಊಟ ಕೊಡ್ತೀವಿ. ತುಂಬಾ ಸಂತೋಷ ಪಡ್ತು ಅವತ್ತು. ಏನು ಬೇರೆ ಏನಿಲ್ಲ, ಆಕ್ಟಿವಿಟೀಸ್ ಎಲ್ಲರೂ ಕುತ್ಕೊಂಡು ಮರದ ನೆರಳಲ್ಲಿ ಒಳ್ಳೆ ದಾಡದಲ್ಲಿ ಊಟ ಮಾಡ್ತೀವಿ. ಎಲ್ಲರು ಒಳ್ಳೆ ಸ್ನಾನ ಮಾಡೋದು ಮಾಡ್ತಾರೆ, ಮನೇಲಿ ಮಾಡೋದು ಮಾಡ್ತಾರೆ. ಮಕ್ಳು ಚಿಕ್ಕರಿಂದ ಮಾಡಿಸ್ತಿದ್ವಿ ಒಳ್ಳೆನಲ್ಲಿ, ಈಗೆಲ್ಲ ಮನೇಲಿ ಮಾಡ್ಕೊಂಡು ಹೋಗ್ತೀವಿ. ಆಮೇಲೆ ಬಂದು ಸಾಯಂಕಾಲ ಬಂದ್ಮೇಲೆ ಎಳ್ಳು, ಕಬ್ಬು, ಪ್ರತಿಯೊಂದು ಎಲ್ಲ ಮಾಡಿರ್ತೀವಿ. ಅದೆಲ್ಲ ತಗೊಂಡೋಗಿ ಮಕ್ಳು ಎಲ್ಲರ ಮನೆಗೂ ಕೊಟ್ಟು ಹಿರಿಯರಿದ್ರೆ ನಮಸ್ಕಾರ ಮಾಡ್ಕೊಂಡು ಮನೇಲಿ ದೇವ್ರ ಪೂಜೆಗೆ ದೇವ್ರಿಗೆ ಎಳ್ಳು ಹಾಕಿ ಒಂದು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಎಳ್ಳು ದೇವಸ್ಥಾನದಾಗೆ ದೇವ್ರ ನೈವೇದ್ಯಕ್ಕೆ ಎಳ್ಳು ಕೊಡ್ತೀವಿ. ಇದೆಲ್ಲ ಮಾಡಿ ಮನೆ ಮಕ್ಳು ಹಿರಿಯರಿಗೆಲ್ಲ ನಮಸ್ಕಾರ ಮಾಡ್ಕೊಂಡು ಬಂದು ಅವತ್ತಿಗೆ ಸಂಪೂರ್ಣ ಸಂಕ್ರಾಂತಿ ಮುಗಿಸ್ತೀವಿ. ಸೊ ಹಾಗಾಗಿ ಈ ತರ ಆಚರಿಸಿದ ನಮಗೆ ನನ್ನ ಊರಲ್ಲಿ ಏನ್ ಬ್ಲಾಗ್ ಮಾಡ್ಲಿ ಅಂತ ನನಗೆ ಗೊತ್ತಾಗ್ಲಿಲ್ಲ, ನೀವೆಲ್ಲ ಕೇಳ್ತಾ ಇದ್ರಿ ಸಂಕ್ರಾಂತಿ ಬ್ಲಾಗ್ ಮಾಡಿ ಅಂತ. ನಾ ಏನು ಸ್ಪೆಷಲ್ ಆಗಿ ಮಾಡಲೇ ಇಲ್ಲ, ಖಾರ ಪೊಂಗಲ್, ಸಿಹಿ ಪೊಂಗಲ್ ಮಾಡಿದೆ. ಹಾಗೆ ಸಂಜೆ ಎಳ್ಳು ಬೆಲ್ಲ ಹೋಗಿ ಎಲ್ಲರ ಮನೆಗಳಿಗೆ ಹೋಗಿ ಕೊಟ್ಟು ಬಂದೆ, ಇಷ್ಟೇ ಆಗಿದ್ದು. ಅಮ್ಮ ಇದೆಲ್ಲ ಏನೇನು ಹಾಕಿದೆ ಅಂತ ಹೇಳಿದೆ, ಎಣ್ಣೆಗಳು ಯಾವ್ಯಾವ ಎಣ್ಣೆ ಮಿಕ್ಸ್ ಮಾಡಿದೆ ಹೇಳು. ಅರ್ಧ ಲೀಟರ್ ಕೊಬ್ಬರಿ ಎಣ್ಣೆಗೆ ಕಾಲು ಲೀಟ್ರ್ ಎಳ್ಳೆಣ್ಣೆ, ಕಾಲು ಲೀಟ್ರ್ ಇದವ ಅರಳೆಣ್ಣೆ ಹಾಕಿದ್ಯಾ, ಅರಳೆಣ್ಣೆ ಅರಳೆಣ್ಣೆ ಕ್ಯಾಸ್ಟ್ರಲ್ ಅಂತೀರಿ, ಅರಳೆಣ್ಣೆ 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 ಇವತ್ ಯಾರೋ ಒಬ್ರು ಕೇಳಿದ್ರೆ ಎಳ್ಳೆಣ್ಣೆ ಕೂದಲುದ್ರತ್ತೆ ಅಂತ, ನಾನು ಇಲ್ಲ ಅಂತ ಹಾಕಿದೆ ಅವರಿಗೆ, ಎಳ್ಳೆಣ್ಣೆ ಕೂದಲುದ್ರತ್ತೆ ಅಂತ ಕೇಳಿದ್ರೆ ಯಾರೋ ಒಬ್ರು. ಇಲ್ಲ ಇಲ್ಲ ಅದ್ರಲ್ಲ, ಇದೆಲ್ಲ ಹಾಕಿ ಮಾಡಿದೀವಲ್ಲ, ನಾನು ತುಂಬಾ ಅನುಭವದಿಂದ ಹೇಳ್ತಾ ಇದೀನಿ. ನಾನು ಎಲ್ಲಿ ನೋಡ್ಕೊಂಡು ಬಂದಿಲ್ಲ, ಕಾಲು ಲೀಟರ್ ಎಳ್ಳೆಣ್ಣೆ ಹಾಕಿದೀನಿ, ಒಂದು ಕಾಲು ಲೀಟರ್ ಅರಳೆಣ್ಣೆ ಹಾಕಿದೀನಿ. ಅರಳೆಣ್ಣೆ ಕೂಡ ತಂಪು, ಕೂದಲಿ ಚೆನ್ನಾಗಿ ಮಸಾಜ್ ಆಗುತ್ತೆ, ನಿದ್ದೆ ಚೆನ್ನಾಗಿ ಬರುತ್ತೆ, ಕೂದಲುದ್ರಲ್ಲ. ಎಣ್ಣೆ ಮೂರ್ ತರ ಎಣ್ಣೆ ಹಾಕಿನಿ. ನಿಮ್ಗೆ ಎಳ್ಳೆಣ್ಣೆ ಬೇಡ ಅಂದ್ರೆ ಬೇಡ ಬಿಟ್ಬಿಡ್ರಿ, ನಮಗೇನಿಲ್ಲ, ನಮ್ಮ ಅನುಭವದಲ್ಲಿ ಕೂದಲೇ ನೋದಿರಿಲ್ಲ. ನಿಮ್ಗೆ ಹಂಗಾಗುತ್ತೆ ಅಂತ ಮತ್ತೆ ಇನ್ನೊಂದು ಕಡೆಯಿಂದ ನಿಮ್ಗೆ ವಿಷಯ ಇದ್ರೆ ಎಣ್ಣೆ ಬಿಟ್ಬಿಡ್ರಿ, ಕ್ಯಾಶಲ್ ಕೊಬ್ಬರಿ ಎಣ್ಣೆ ಎರಡು ಹಾಕಿ ಕಾಯಿಸ್ಕೊಳ್ರಿ. ಆಯ್ತಾ, ಇಲ್ಲಿ ನೋಡು ನೀರ ಬಿಸಿ ಮಾಡಿದೀನಿ, ಚೆನ್ನಾಗಿ ಕುದಿಯಂಗ್ ನೀರು ಬಿಸಿ ಮಾಡಿ ಎಣ್ಣೆ ಇಟ್ಟಿನಿ. ಯಾಕೆ ನೀ ಎಣ್ಣೆನ ಒಂದ್ಸರಿ ಚೆನ್ನಾಗಿ ಕಾಯಿಸ್ತೀವಲ್ಲ, ಮತ್ತೆ ಮತ್ತೆ ಎಣ್ಣೆ ಕಾಯಿಸ್ಬಾರ್ದು, ನೀರಲ್ಲೇ ಬಿಸಿ ಮಾಡ್ಕೋಬೇಕು. ಎಣ್ಣೆ ಅದೇ ಕರಿಬೇವು ಎಂತೆ ಎಲ್ಲ ಕುದಿಸಿದಿ ಬೇಯಿಸಿದಿವಲ್ಲ, ಅದು ಕಪ್ಪಿದೆ. ಕಪ್ಪ ಅಂದ್ರೆ ನಾವು ಕೈಗೆ ಹಾಕೊಂಡ್ರೆ ಕಪ್ಪಿಲ್ಲ ಎಣ್ಣೆ ನೋಡಿ, ಕಪ್ಪಿಲ್ಲ, ಅದು ಸೊಪ್ಪಲ್ಲಿ ಹಂಗೆ ಕಾಣಿಸ್ತಾ ಐತಿ. ಈಗ ಇದನ್ನ ಮಸಾಜ್ ಮಾಡ್ತೀನಿ, ಅದನ್ನ ನೋಡ್ಕೊಳಕ್ ಹೇಳೋರಿಗೆ ನೋಡಿ ನೋಡಿ. ಹಾಯ್, ಈಗ ಎಣ್ಣೆ ಬಿಸಿ ಮಾಡಿದ್ ನೋಡಿದ್ರಿ, ಎಣ್ಣೆ ನಾನು ಹೆಂಗಿದ್ರು ಹಚ್ಚಿಸ್ಕೋಬೇಕಿತ್ತು. ನಿಮ್ಗೂ ತೋರಿಸೋಣ ಯಾವ ರೀತಿ ಮಸಾಜ್ ಮಾಡ್ಬೇಕು ತಲೆಗೆ. ಎಲ್ಲರೂ ಕೇಳ್ತಾ ಇದ್ರಿ ನಿಮ್ಮ ಅಮ್ಮನ ಕೂದಲು ಚೆನ್ನಾಗಿದೆ, ನಿಮ್ ಕೂದಲು ಚೆನ್ನಾಗಿದೆ, ಏನ್ ಮಾಡ್ತೀರಾ ಅಂತ. ಸೊ ಇದು ಒಂದು ಸಣ್ಣ ಟಿಪ್ ಅನ್ಕೊಳ್ಳಿ ನೋಡಿ. ಈಗ ಕೂದ್ಲ ಗಂಟೆಲ್ಲ ಸಿಕ್ ಬಿಡಿಸ್ತಾನ ನೋಡ್ರಿ, ಫಸ್ಟ್ ಕೂದಲು ಸಿಕ್ಕಿರ್ಬಾರ್ದು, ಸಿಕ್ ಬಿಡಿಸ್ಕೋಬೇಕು. ಬಿಡಿಸ್ಕೊಡ್ತೀನಿ ಬಿಡಿ. ಆಯ್ತಾ ಕಡೆ ಕೂದಲು ಸಿಕ್ ಬಿಡಿಸ್ಕೊಂಡು ಎಣ್ಣೆ ಹಚ್ಚಕ್ಕೆ ನಮಗೆ ಬಗೆ ಮಾಡಿ ಹಚ್ಚಕ್ಕೆ ಚಲೋ ಆಗುತ್ತೆ ಅವಾಗ ನೋಡ್ರಿ. ನಿಧಾನವಾಗಿ ಗಂಟೆಲ್ಲ ಬಿಡಿಸ್ಕೊಂಡು ಇಳಿದು ಕೂದಲು ತುಂಬ ಗಂಟಾಗುತ್ತೆ, ಬಿಡಿಸ್ಕೋಬೇಕಷ್ಟೇ, ಹುಷಾರಾಯ್ತು. ಆಯ್ತು, ಯಾಕೆಂದ್ರೆ ಜಡೆ ಹಾಕೊಳ್ಳಲ್ಲ ಗಂಟೆ ಬಿಡ್ತಾವ ಕೂದಲು. ಆಯ್ತು, ಈಗ ನಮಗೆ ಬಗೆ ಮಾಡೋಕೆ ಈಸಿ ಆಗುತ್ತೆ ತಲೆನ. ಬಗೆ ಮಾಡೋದಂದ್ರೆ ಅರ್ಥ ಆಗುತ್ತಾ ನನ್ನ ಭಾಷೆ? ಬಗೆ ಮಾಡೋದಂದ್ರೆ ನೋಡ್ರಿ, ಇಲ್ಲಿ ಈ ತರ ತಗೊಂಡು ಕೈಲಿಂದಾನೆ ನೋಡ್ರಿ. ಫಸ್ಟ್ ನೆತ್ತಿಗೆ ಎಣ್ಣೆ ಹಾಕ್ತೀನಿ. ಇಷ್ಟಂತ ಯೋಚನೆ ಮಾಡಬೇಡ್ರಿ, ತಡೆ ಸುಡುತ್ತಾ ಇಲ್ಲ ನೋಡ್ಕೊಳತ್ತೆ, ಮತ್ತೆ ಸುರಿದ್ಬಿಟ್ಟು ಬಯಸ್ಕೊಂಡಿದ್ದೀನಿ ನೋಡ್ರಿ. ಇಷ್ಟಂತ ಇದು ಯೋಚನೆ ಮಾಡಬೇಡ್ರಿ, ನೆತ್ತಿಗೆ ಎಣ್ಣೆ ಹಾಕುವಾಗ ನೋಡ್ರಿ ಈ ತರ ಚೆನ್ನಾಗಿ ತಂಪಾಗ್ಬೇಕ್ರಿ ತಲೆ, ಇಲ್ಲಿಂದಾನೇ ನಿಮಗೆ ಚೆನ್ನಾಗಿ ತಂಪಾಗೋದು. ಈಗೈತಲ್ಲ ತಲೆ ತುಂಬ ನೋಡ್ರಿ ಈ ತರ ಅಂದ್ರೆ ಇದು ಡಿವೈಡ್ ಅಂತೀರಿ ನೀವು, ನಾನಂತ ಭಾಗ ಮಾಡ್ಕೊಂತದೀನಿ ಕೂದಲು. ಹಾ, ಭಾಗ ಮಾಡ್ಕೊಂಡು ಇಲ್ಲಿ ನೋಡ್ರಿ, ನಾನೇನು ಅತ್ತಿ ತಗೊಳಲ್ಲ, ಏನು ತಗೊಳಲ್ಲ, ಇದೆ ಮಕ್ಳಿಗೆ ಎಣ್ಣೆ ಹಚ್ಚಿದ್ದು ಹಿಂಗೆ ನಾನು ಯಾವಾಗ್ಲೂ ನೋಡ್ರಿ. ಈ ತರ ಎಣ್ಣೆ ಕೈಲಿ ತಗೊಳ್ಳೋದು ನೋಡ್ರಿ, ಇಲ್ಲಿ ನನ್ನ ಕೈಗೆ ಎಣ್ಣೆ ಹತ್ತಿಗಿಂತ ಚೆನ್ನಾಗಿ ಜಾಸ್ತಿ. ಬಗೆ ಮಾಡೋದು ನೋಡ್ಕೊಳ್ರಿ ನೀವು ನೋಡ್ರಿ, ಬುಳ್ಳೆ ಕಾಣಬೇಕು ತಲೆ ಬುಳ್ಳೆ. ಹ್ಞೂ ನೋಡ್ರಿ ನೋಡ್ರಿ ಇಲ್ಲಿ ಈ ತರ ಫಸ್ಟ್ ಇದಕ್ಕೆ ಮಾಡ್ರಿ ಹಿಂಗೆ, ಆಮೇಲೆ ಕುಲ್ಲಿಗೆ ಹಚ್ಕೊಳ್ಳೋಣ. ಇಲ್ಲಮ್ಮ ನೋಡ್ಕೊಳ್ರಿ ನೋಡ್ರಿ, ಫಸ್ಟ್ ಕೂದಲು ಬುಡಕ್ಕೆ ಎಣ್ಣೆ ಹತ್ಬೇಕು ನೋಡ್ಕೊಳ್ರಿ. ಮನೆಯಲ್ಲಿ ಯಾರಿದ್ರು ನಿಮಗೆ ಅವರು ಅವ್ರಿಗೆ ನೀವು ಎಣ್ಣೆ ಹಚ್ಚೋದು ಭಾಳ ಮುಖ್ಯ ಮಕ್ಕಳ ತಲೆಗಳಿಗೆ. ಏನು ನಾವು ಊಟ ತಿಂಡಿ ಅಷ್ಟೇ, ಆರೋಗ್ಯ ಭಾಳ ಮುಖ್ಯ ರೀ. ಊಟ ಹೆಂಗೆ ಊಟ ಮಾಡಲೇಬೇಕು ಅಶ್ವಾದಾಗಂತೂ, ತಲೆ ಕೂದಲು ಅಷ್ಟೇ,
ಮೈ ಚರ್ಮದ್ದು ಅಷ್ಟೇ, ಎಲ್ಲದಷ್ಟೇ ನೀವು ಮಾಡ್ಕೊಂಡಂಗಿದೆ. ನೀವು ಮೈಗೆ ಏನೇನೋ ಮಾಡ್ಕೊಳ್ತಾರಲ್ಲ, ಏನು ಬೇಡ. ವಾರಕ್ಕೊಂದ್ಸರಿ ಎರಡು ಸರಿ ಮನೆ ಗಂಡ ಮಕ್ಕಳಿಗೆ ತಲೆಗೆ ಮೈಗೆ ಎಣ್ಣೆ ಹಚ್ಚಿರಿ, ಎಲ್ಲ ಸರಿ ಹೋಗುತ್ತೆ. ಯಾವ ಚರ್ಮದ ರೋಗ ಇರಲ್ಲ, ಎಂಥದ್ದು ಇರಲ್ಲ. ಅದು ಗಂಡ ಮಕ್ಕಳಿಗೆ ತಲೆಗೆ ಮೈಗೆ ಎಣ್ಣೆ ಹಚ್ಚಿರಿ, ಬರೇ ಕೊಬ್ಬರಿ ಎಣ್ಣೆ ಏನು ಬೇಡ. ಚೆನ್ನಾಗಿ ಬಿಸಿ ಮಾಡಿ ಗಂಡಗೆ ಹೇಳ್ರಿ, ಒಂದಿನ ರಜಾಕಕ್ಕೆ ಮನೆಗೆ ಆರಾಮಿರೋಕೆ ಹೇಳ್ರಿ, ಒಂದಿನ ಹೇಳಿ ಎಣ್ಣೆ ಸ್ನಾನ ಮಾಡಿಸ್ರಿ ಗಂಡ ಮಕ್ಕಳಿಗೆ. ಗಂಟ್ಲು ಹೋಗ್ಬಿಟ್ಟಿದೆ, ಹ್ಞೂ, ಗಂಟ್ಲು ಚೆನ್ನಾಗಿಲ್ಲ ಕಣ್ರಿ, ಹುಷಾರಿಲ್ಲ, ಹುಷಾರಿಲ್ಲ, ನೀರು ಬದಲಾಯ್ತು, ಧೂಳು. 5 ದಿವಸ ಹೊರಗಡೆ ಇದ್ದೀನಿ ರೀ, ಜಾಗನೂ ಚೆನ್ನಾಗಿರಲಿಲ್ಲ, ಏನು ಮಾಡೋದು ನೋಡ್ರಿ. ಇಲ್ಲಿ ನೋಡ್ರಿ, ಒಂದು ಕೂದಲಿಗೆ ಚೆನ್ನಾಗಿ ಹಚ್ಕೊಳ್ರಿ, ಮುಖಕ್ಕೆ ಎಣ್ಣೆ ಎತ್ತಿರಿ, ಆಮೇಲೆ ತೊಳ್ಕೊಂತ್ರಿ, ಆಮೇಲೆ ಕೂದಲಿಗೆ ಹಚ್ಚ ತೋರಿಸ್ತೀನಿ. ಫಸ್ಟ್ ಬುಳ್ಳಿಗೆಲ್ಲ ಮುಗಿಸ್ತೀನಿ. ಹ್ಞೂ, ಈ ಕಡೆ ಪಾಪ, ಈ ಕಡೆ ಬೇಗ ಆಯ್ತು. ನೋಡ್ಕೊಳ್ಳಿ, ಬುರುಡೆ ಮೇಲೆ ಮಾತ್ರ ಜಾಸ್ತಿ ಒತ್ತಡ ಹಾಕ್ಬೇಡ್ರಿ. ಮಸಾಜ್ ಅಷ್ಟೇ, ಮಸಾಜ್ ಹೆಂಗಿರ್ಬೇಕು ಹಂಗಿರ್ಬೇಕು. ನೋಡ್ರಿ ನೋಡ್ರಿ, ಇಲ್ಲಿ ಏನಾದ್ರು ತಲೆನೋವಿದ್ರೆ ನಿಮ್ಗೆ ಸಹಾಯ, ಬಳಲಿಕೆ ಸುಸ್ತಾಗಿರ್ತೀರಿ ಕೆಲಸ ಮಾಡಿ ಮಾಡಿ. ನೋಡ್ರಿ ನೋಡ್ರಿ, ಈ ಥರ ಮಾಡ್ತಾ ಮಾಡ್ತಾ ಮಾಡ್ತಾನೆ, ನೀವು ಮಸಾಜ್ ಮಾಡ್ತಾ ಮಾಡ್ತಾನೆ ನೀವು ಅವ್ರ ತಲೆನೋವು ಹೋಗಿಸ್ಬೋದು. ನೋಡ್ರಿ ಈ ಥರ, ಈ ಥರ ನೀವು ಇದು ಮಾಡಿದ್ರೆ ಇಲ್ಲೇ ತನಕ ತಲೆನೋವೆಲ್ಲ ಹೋಗುತ್ತೆ. ಎಣ್ಣೆ ಮಾತ್ರ ನಮ್ಮನೆ ಎಲ್ಲರೂ ಎಣ್ಣೆ ಚೆನ್ನಾಗಿ ಹಚ್ಕೊಳ್ತಾರೆ, ನಮ್ಮ ಮಳಿನೇ ಎಣ್ಣೆ ಜಾಸ್ತಿ ಹಚ್ಕೊಳ್ಳಲ್ಲ. ನೀನು ಬಗ್ಮಾಡಿ ಹಚ್ತದಿ, ನೋಡ್ಕೊಳ್ರಿ. ನೋಡ್ಕೊಳ್ಳೋದು ಅಷ್ಟೇ ಮುಖ್ಯ ಅಲ್ಲ, ಮಾಡ್ಕೊಳ್ರಿ ಮನೆಯಾಗೆ, ಏನು ಮಾಡ್ಕೊಳ್ರಿ, ಗಂಡ ಮಕ್ಳಿಗೆ ಮಾಡ್ರಿ, ನೀವು ಹಚ್ಕೊಳ್ರಿ, ನಿಮ್ಮ ಮನೆಯವ್ರ ಹತ್ರನೇ ಹಚ್ಚಿಸ್ಕೊಳ್ರಿ, ಪರವಾಗಿಲ್ಲ, ಮನೆಗೆ ಯಾರು ಇಲ್ಲದ್ರಿ, ನೀವು ಹಚ್ರಿ. ತುದಿ ಕೂದಲು ಸೀಳಾಗಿರ್ತವೆ, ತುದಿ ತನಕ ಹಚ್ಕೊಳ್ರಿ ಎಣ್ಣೆ. ಮಸಾಜ್ ಮುಗೀತು, ಇಷ್ಟಿಷ್ಟೇ ಭಾಗ ಮಾಡ್ಕೊಂಡು ಕೂದ್ಲ, ಸ್ವಲ್ಪ ಜಗ್ತೀನಿ ಅವಳಕ್ಕೆ. ಅಯ್ಯೋ ಅಂತಾಳೆ, ಬೇಡ ನೀವೇನು ಹೆದರ್ಬೇಡ್ರಿ, ಸ್ವಲ್ಪ ಬಾಳಲ್ಲ ಇಷ್ಟೇ, ಯಾಕೊತ್ತ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಕೂದ್ಲಾಗ. ನೋಡ್ರಿ ಇಷ್ಟಿಷ್ಟು ತಗೊಳ್ರಿ. ನಾನೇ ಬೆವ್ತಾರೆ, ನೋಡ್ಕೊಳ್ರಿ, ಇಲ್ಲಿ ನೋಡ್ರಿ ಭಾಳ ಜಗ್ಬೇಡ್ರಿ. ಹ್ಞೂ, ಇಷ್ಟು ಮುಂದೆ ಕೂದಲು ತೆಳ್ಳದಾಗ್ತವೆ ಅವಾಗಲೂ, ಅದಕ್ಕೆ ಆಯ್ತು ಬಿಡ, ಬಂದ್ ಮಾಡೋಣ. ಈಗ ಬಾಚಿ ಜಡೆ ಕಡಿಗೆ. ಹಲೋ, ನೀವು ನೋಡ್ತಾ ಇದ್ದೀರಾ ಇಲ್ಲಿ ಶಿಗಕಾಯಿ ಇದು, ಹಾಗೆ ಇದು ಅಂಟ್ವಳ್ಕಾಯಿ, ರೀತಾ ಅಂತಲೂ ಕರೀತಾರೆ ಇದನ್ನು. ಆ್ಯಕ್ಚುಲಿ ಇವತ್ತು ನಿಮಗೆ ನಿನ್ನೆ ವ್ಲಾಗ್ ಎಲ್ಲಿಂದ ಸ್ಟಾರ್ಟ್ ಆಗಿದೆ ಅಂದರೆ ಮೆಹಂದಿ ಹಚ್ಕೊಳ್ಳೋದ್ರಿಂದ, ಆಮೇಲೆ ಆಯಿಲ್ ಮಸಾಜು, ಹೆಡ್ ವಾಶ್. ಈಗ ಹೆಡ್ ವಾಶ್ ಮಾಡೋಕ್ಕೆ ನಾವು ಹರ್ಬಲ್ ಮನೇಲಿ ಹೇಗೆ ನಾನು ಮಾಡ್ಕೋತೀನಿ ಅಥವಾ ಏನು ಮಾಡ್ಬೋದು ಅಂತ ನಿಮಗೆ ತೋರಿಸ್ತಿದ್ದೀನಿ. ಇದು ಶಿಗಕಾಯಿ, ಇದು ಅಂಟ್ವಳ್ಕಾಯಿ. 1/2 kg ಶಿಗಕಾಯಿಗೆ ಎಷ್ಟಮ್ಮ, 100 ಗ್ರಾಮ್ ಅಷ್ಟು ರೀತಾ ಅಂಟ್ವಳ್ಕಾಯಿ. ಇದೆರಡನ್ನು ಹೇಗೆ ಮಾಡಬೇಕು, ಶ್ಯಾಂಪು ಥರ ಹೇಗೆ ಯೂಸ್ ಮಾಡ್ಬೋದು ಅಂತ ನಿಮಗೆ ತೋರಿಸ್ತೀನಿ. ಇವೆರಡನ್ನು ಕುಕ್ಕರಲ್ಲಿ ಬೇಯಿಸ್ಕೋಬೇಕು ಫಸ್ಟು. ಸೊ ನಿಮ್ಗೆ ತೋರಿಸ್ಬಿಟ್ಟು ನಾನು ಕುಕ್ಕರ್ಗೆ ಹಾಕ್ತಾ ಇದ್ದೀನಿ, ನಿಮಗೆ ಅದು ಬೆಂದ ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಏನಂತ ತೋರಿಸ್ತೀನಿ. ಇದನ್ನು ಇವಾಗ ಕುಕ್ಕರ್ಗೆ ಇಟ್ಬಿಡೋಣ. ಶಿಗಕಾಯಿನ ಬೇಯಿಸ್ಕೊಂಡು ತೆಗ್ದಾಗಿದೆ. ಈ ಶಿಗಕಾಯಿ ಒಳಗೆ ಬೀಜ ಇರುತ್ತೆ, ಹಾಗೆ ಅಂಟ್ವಳ್ಕಾಯಿ ರೀತಾ ಅಂತ ಹೇಳಿದ್ನಲ್ಲ ಅದರಲ್ಲಿ ಕೂಡ ಬೀಜ ಇರುತ್ತೆ. ಒಂದು 3-4 whistle ಹೊಡೆಸಿದೆ ಇದನ್ನು, ಆದ್ಮೇಲೆ ಇದರೊಳಗಿರೋ ಬೀಜ ತೆಗೆದು ಮಿಕ್ಸರ್ ಮಾಡಬೇಕಾಗತ್ತೆ. ಇದನ್ನ ಹೆಂಗೆ ಅಂತ ಅಮ್ಮ ತೋರಿಸ. ಒಂದು 10 ಅಂಟ್ವಳ್ಕಾಯಿ ಹಾಕಿನಿ, ಇಲ್ಲಿ ನೋಡ ಕಳಿಸುತ್ತಾ ನಿನಗೆ. ಹಾಂ, 10 ಅಂಟ್ವಳ್ಕಾಯಿ ಹಾಕಿನಿ, ಒಂದು ಇಡಿ ಸೀಗೆಕಾಯಿ ಹಾಕಿನಿ, ಒಂದು ಇಡಿ. ಅದೇ ನೆನ್ನೆ ತೋರಿಸಿ ನನಗೆ ಕುಕ್ಕರ್ಗೆ ಇಟ್ಟನಲ್ಲ. ನೋಡ್ರಿ ಅಂಟ್ವಳ್ಕಾಯಿ ಬೀಜ ತೆಗಿಬೇಕು, ಸೀಗೆಕಾಯಿ ತೆಗಿಲಿದ್ರೆ ನಡೀತೈತೆ. ಅಂಟ್ವಳ್ಕಾಯಿ ಸೀಗೆಕಾಯಿ ಬೀಜನ ನೋಡಿ, ಇದಿಷ್ಟು ಬೀಜ ತೆಗೆದಿದ್ದಾರೆ ಅಮ್ಮ. ತೆಗಿತಾ ಇದೀನಿ ಅಂಟ್ವಳ್ಕಾಯಿ ಮತ್ತೆ ಸೀಗೆಕಾಯಿ. ಬ್ಲೇಡ್ ಹುರಿಯುತ್ತೆ ಅದಕ್ಕೆ, ಮಿಕ್ಸರ್ ಮಾಡಕ್ ಬರಲ್ಲ, ಹಂಗಾಗಿ ಬೀಜಗಳನ್ನೆಲ್ಲ ತಕೊಂಡ್ಬಿಟ್ಟು
ಆಮೇಲೆ ಇದನ್ನ ಮಿಕ್ಸರ್ ಮಾಡ್ಬೇಕು. ಇದು ಕಷ್ಟ. ಇದನ್ನ ನಾನೇನ್ ಮಾಡ್ತೀನಿ ಅಂದ್ರೆ, ಒಂದೊಂದು ಕೆಜಿ ತಂದ್ಬಿಟ್ಟು 1 ಕೆಜಿ ಆ ಶಿಗಕ್ಕಾಗೆ ನೀವು 100 ಗ್ರಾಮ್ ಹಾಕಿ ಸಾಕು. 100 ಗ್ರಾಮ್ ಅಂಟ್ವಳ್ಕಾಯಿ ಹಾಕಿ ಅದನ್ನ ಬೇಯಿಸ್ಕೊಂಡು ನಾನು ಈ ತರ ಮಾಡಿ ಇದನ್ನ ಸೋಸ್ಕೊಂಡು ಬಾಟ್ಲಿಗೆ ಸ್ಟೋರ್ ಮಾಡಿ ಇಟ್ಕೋತೀನಿ. ನಾನು ತಲೆ ಸ್ನಾನ ಮಾಡ್ಬೇಕು ಅಂದಾಗ ಒಂದು ಬೌಲಲ್ಲಿ ಹಾಕೊಂಡು ಬಾತ್ರೂಮಿಗೆ ತಗೊಂಡು ಹೋದ್ರೆ ಒಂದಿನ ತಲೆ ಸ್ನಾನದ ಕೆಲಸ ಮುಗಿಯುತ್ತೆ. ಸೊ ನೀವು ಒಂದಿನ ಕಷ್ಟಪಟ್ಟು ಸ್ಟೋರ್ ಮಾಡಿ ಲೀಟರ್ ಗಟ್ಟಲೆ ಮಾಡ್ಕೊಳ್ಳೋ ಇಟ್ಕೋಬಹುದು. ನಿಮ್ಗೆ ತೋರ್ಸಕ್ಕೆ ಅಂತ ಮನೇಲಿ ಆಲ್ರೆಡಿ ಇತ್ತು, ನಾವು ಬಳಸ್ತೀವಿ. ಆದ್ರೆ ನಿಮ್ಗಳಿಗೆಲ್ಲ ಹೇಗೆ ಪ್ರೊಸೀಜರ್ ಇದು ತೋರಿಸೋಣ ಅಂತೇಳಿ ನಿನ್ನೆ ನಿಮ್ಗೆಲ್ಲ ತೋರಿಸ್ಬೇಕಂತಾನೆ ಒಂದು 100 ಗ್ರಾಮ್ ಅಷ್ಟು ಬೇಯಿಸ್ಕೊಂಡು ಈ ತರ ಮಾಡಿ ಇಟ್ಕೊಂಡಿದ್ವಿ. ಇವಾಗ ಇದನ್ನ ಮಿಕ್ಸರ್ ಮಾಡಿ ಸೋಸ್ಕೋಬೇಕು. ಮಿಕ್ಸರ್ ಮಾಡ್ತೀನಿ ನೋಡಿ, ನೀರು ತುಂಬಾ ಹಾಕಬಿಡ್ರಿ, ತಲೆಗೆ ಅಷ್ಟು ಹೋಗಲ್ಲ, ನೀರು ಇಷ್ಟೇ ಸಾಕು, ಜಿಡ್ಡು ಹೋಗಲ್ಲ ನೀರು ತುಂಬಾ ಹಾಕಿದ್ರೆ. ಆಯ್ತು ಸಾಕ, ಇದು ಸೋಸ್ಕೊಂಡ್ಬಿಟ್ರಿ ಸಾಕು ನೋಡ್ರಿ. ನೋರೆ ಹೆಂಗ್ ಬರುತ್ತೆ ನೋಡ್ರಿ, ಶಾಂಪು ತರ ನೋಡಿ, ಮುಗ್ದೆ ಹೋಯ್ತು. ಇದನ್ನ ಬೇಕಾದ ಸೋಸ್ಕೊಳ್ರಿ, ಸೋಸ್ಕೊಳ್ಳದಂಗ್ ಹಚ್ಕೊಂಡದು ತಲೆ ಕೊಡ್ಕೊಂಡ್ರೆ ಹೋಗ್ಕೊಂಡ್ರೆ ಕೆಲ್ಸಕ್ಕೆ ಹೋಗೋರ್ಗೆಲ್ಲ ತೊಂದ್ರೆ ಆಗುತ್ತೆ. ಸೋಸ್ಕೊಂಡ್ರೆ ಒಳ್ಳೇದು. ನಾನು 2 ಸರಿ ಸೋಸ್ಕೊಂಡ್ಬಿಡ್ತೀನಿ. ದಪ್ಪ ಕಣ್ಣಿನ ಜಡ್ಡಿ ಸಿಗುತ್ತಲ್ಲ ಸೋಸ್ಕೊಂಡ್ರೆ, ಜ್ಯೂಸ್ ಟ್ರೈನರ್ ಸಿಗುತ್ತಲ್ಲ ನೀವು ಅದ್ರಲ್ಲಿ ಸೋಸ್ಕೊಂಡು ಬೇಕಾದ್ರೆ ಇನ್ನೊಂದ್ ಸರಿ ಬೇಕಾದ್ರೆ ಸೋಸ್ಕೋಬಹುದು ಬೇಕಿದ್ರೆ. ಇಲ್ಲಂದ್ರೆ ಈ ಕಸ ಇರುತ್ತೆ ಕೂದಲಲ್ಲಿ, ಒಣಗಿದ್ಮೇಲೆ ಅದು ಕೊಡುವಿದಾಗ ಉದುರೋದು, ಅಲ್ಲಿ ತನಕ ಹಸಿ ಕೂದಲಲ್ಲಿ ಅದು ಹೋಗ್ತು. ನಿಮಗೆ ಆಡಾಗ ಅನ್ಸ್ಬೋದು ನೋಡ್ರಿ, ನೋಡ್ರಿ ಶಾಂಪು ತರ ನೊರೆ ಬರುತ್ತೆ. ಆಮೇಲೆ ಕೂದಲಂತೂ ಅಷ್ಟು ಚೆನ್ನಾಗಿರ್ತವೆ, ಸ್ವಲ್ಪ ಕಷ್ಟ ಮಾಡ್ಕೊಳ್ಳೋದು ಅಷ್ಟೇ, ಅದ್ ಬಿಟ್ಟರೆ ಬೇರೆ ಏನು ಇಲ್ಲಿದ್ರಾಗ ಮಾಡೋದು. ನೆನೆ ಹಾಕಿದ್ರು ಆಯ್ತು, ಬೇಯಿಸ್ತಿದ್ರೆ ನಿನ್ನೆ ನೆನೆ ಹಾಕ್ರಿ ನಡೀತಿದ್ದೆ, ನಿನ್ನೆ ನೆನೆ ಹಾಕಿ ಹಂಗ ತೆಗಿಬಹುದು. ಬೇಯಿಸ್ಬೇಕು ಅಂತ ಏನಿಲ್ಲ, ನೆನೆ ಹಾಕಿಲ್ಲಂದ್ರೆ ಅರ್ಜೆಂಟಿಗೆ ಬೇಯಿಸ್ಕೊಳ್ರಿ. ಆಯ್ತಾ, ಆಯ್ತಮ್ಮ ಇಷ್ಟನ. ಇದನ್ನ ಬೇಕಿದ್ರೆ ಸೋಸ್ಕೋಬಹುದು, ಇಲ್ದಿದ್ರೆ ಹಾಗೆ ಇಟ್ಕೋಬಹುದಲ್ಲ. ನೋಡಿದ್ರಲ್ಲ ಮೆಹಂದಿ ಹಚ್ಕೊಂಡು, ಮೆಹಂದಿ ತೊಳ್ಕೊಂಡು, ಹಾಗೆ ಆಯಿಲ್ ಮಸಾಜ್ ಹೇಗ್ ಮಾಡೋದು, ಹಾಗೆ ನೆಕ್ಸ್ಟ್ ಏನ್ ಹಾಕಿ ತಲೆ ಸ್ನಾನ ಮಾಡ್ಬೋದು ಅಂತ ಕೂಡ ನಿಮ್ಗೆ ತೋರಿಸಿದಾಯ್ತು. ವಿಡಿಯೋ ಸ್ವಲ್ಪ ಲೆಂದಿ ಇರ್ಬೋದು, ಸೊ ಬೇಜಾರಾಗ್ಬೇಡಿ. ಹಾಗೆ ನಿಮ್ಗೆ ನನ್ನ ವ್ಲಾಗ್ ಇಷ್ಟ ಆಗ್ತದೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ತಿಳಿಸಿ. ಹೊಸ ನೋಡ್ತಾ ಇರೋರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮೇಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಗೆ ನೋಟಿಫಿಕೇಶನ್ ಸಿಗ್ತಾ ಹೋಗುತ್ತೆ. ಸೊ ಅಮ್ಮನ್ಗೆ ತುಂಬಾ ತೊಂದರೆ ಕೊಟ್ಟೆ, ಅದು ಮಾಡು ಇದು ಮಾಡು ಎಲ್ಲ ತೋರಿಸಿ ಎಷ್ಟೊಂದು ಮಾಡಿದ್ದಾರೆ. ಕೆಲವೊಂದು ಐಟಮ್ಸ್ ಇನ್ನ ಇದೆ, ನಿಮ್ಗೆ ಡೈಲಿ ಮಾಡ್ತಾ ಹಾಕ್ತಾ ಹೋಗ್ತೀನಿ, ಇನ್ನ ಕಂಟಿನ್ಯೂಸ್ ಆಗಿ ಇನ್ನೊಂದು 2-3 ದಿನ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.